ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಟೈಟಾನಿಕ್ ಹಡಗು ತನ್ನ ಮೊದಲ ಪ್ರಯಾಣದಲ್ಲೇ ಅಪಘಾತಕ್ಕೆ ಅಂದರೆ ಆಗಿ ಸಮುದ್ರದಲ್ಲಿ ಮುಳುಗೋಗಿತ್ತು ಸಾಕಷ್ಟು ನೂರಾರು ಮಂದಿ ಸಾವನ್ನು ಅಪ್ಪಿದ್ರು ಅದು ಮುಗಿದೋದ ಕತೆ ಈಗ ಆ ಟೈಟಾನಿಕ್ ಹಡ್ಗೆ ಮುಳುಗೋಗಿತ್ತಲ್ಲ ಅಟ್ಲಾಂಟಾ ಸಾಗರದಲ್ಲಿ ಸಮುದ್ರದಲ್ಲಿ ಸೊ ಅಟ್ಲಾಂಟಿಕ್ ಸಮುದ್ರದಲ್ಲಿ ಅಲ್ಲಿ ಅವಶೇಷಗಳು ಹೆಂಗಿದಾವೆ ಆ ಪ್ಲೇಸ್ ಹೆಂಗಿದೆ ಅನ್ನೋದನ್ನ ನೋಡೋದೊಂದು ಟೂರಿಸಮ್ ಅಂತ ಇದೆ ಅಲ್ಲಿಗೆ ಹೋಗ್ಬೇಕು ಅಂದರೆ ಮಿನಿ ಸಬ್ಮರೀನ್ಸ್ ನಾವು ಯುದ್ಧ ಯುದ್ಧಕ್ಕೆ ಬಳಸಿ ರಕ್ಷಣಾ ಇಲಾಖೆಯಲ್ಲಿ ಸಬ್ಮರಿನ್ಗಳ ಆ ಮಿನಿ ಸಬ್ಮರಿನಲ್ಲಿ ಒಳಗಡೆ ಕರ್ಕೊಂಡೋಗಿ ತೋರಿಸ್ತಾರೆ ಅದೊಂದು ಟೂರಿಸಮು ಅದೇ ರೀತಿ ಅಟ್ಲಾಂಟಿಕ್ ಸಾಗರದಲ್ಲಿ ಏನು ಮುಳುಗಿದ ಟೈಟಾನಿಕ್ ಅಡಗಿನ ಅವಶೇಷಗಳನ್ನು ನೋಡೋದಕ್ಕೆ ಸಣ್ಣ ಸಬ್ಮರಿನಲ್ಲಿ ತೆರಳಿದ ವಿಶ್ವದ ಐವರು ಶ್ರೀಮಂತರು ಈಗ ಮೃತಪಟ್ಟಿದ್ದಾರೆ ಸೊ ಅಮೆರಿಕದ ಕೋಸ್ಟ್ ಗಾರ್ಡ್ ಅಧಿಕೃತವಾಗಿ ಈ ಒಂದು ಸಾವನ್ನು ದೃಢಪಡಿಸಿದೆ ಪ್ರವಾಸಿಗರನ್ನು ಕರೆದಿದ್ದ ಸೀಮಿತ ಪ್ರದೇಶದಲ್ಲಿ ಸಂಚರಿಸುವ ಸಣ್ಣ ಜಲಂತರ್ಗಾಮಿ ಅದು ಸಾಗರದ ಒಳಗಡೆ ಸುಮಾರು ಸಾವಿರದ ಆರುನೂರು ಅಡಿ ಅಂದರೆ ನಾನ್ನೂರ ಎಂಬತ್ತೆಂಟು ಮೀಟ್ರ್ ಒಂದು ಅರ್ಧ ಕಿಲೋಮೀಟರ್ ಆಳದಲ್ಲಿ ಟೈಟಾನಿಕ್ ಅಡಗಿನ ಅವಶೇಷಗಳ ಬಳಿ ಸ್ಫೋಟಗೊಂಡಿದೆ ಇದರಿಂದಾಗಿ ಐವರು ದುರಂತ ಸಾವಿಗೀಡಾಗಿದ್ದಾರೆ ರಿಮೋಟ್ ಕಂಟ್ರೋಲ್ ಸಾಧನದಿಂದ ಇದನ್ನು ಪತ್ತೆ ಹಚ್ಚಲಾಗಿದೆ ಜಲಂತರ್ಗಾಮಿ ಸಬ್ಮರಿನ್ನಲ್ಲಿ ಒಬ್ಬ ಪೈಲಟ್ ಮತ್ತು ನಾಲ್ವರು ಪ್ರಯಾಣಿಕರು ಇದ್ದರು ಈ ಮಾಹಿತಿಯನ್ನು ತಕ್ಷಣವೇ ಸಂಬಂಧಪಟ್ಟ ಕುಟುಂಬಗಳಿಗೆ ತಿಳಿಸಲಾಗಿದೆ ಯು ಎಸ್ ಕೋಸ್ಟ್ ಗಾರ್ಡ್ ಇದಕ್ಕೆ ಸಂತಾಪವನ್ನು ಕೂಡ ಸೂಚಿಸಿದೆ ಅಂತ ಅಮೆರಿಕದ ಕೋಸ್ಟ್ ಗಾರ್ಡ್ ರಿಯಲ್ ಅಡ್ಮಿರಲ್ ಜಾನ್ ಮೋಗರ್ ಬೋಸ್ಟನ್ ಹೇಳಿದ್ದಾರೆ ಈ ಕುರಿತು ಓಷಿಯನ್ ಗೇಟ್ ತನ್ನ ಪ್ರಕಟಣೆಯನ್ನು ಬಿಡುಗಡೆಗೊಳಿಸಿದ್ದು ಕಂಪನಿಯ ಸ್ಟಾಕ್ ಸ್ಟಾಕ್ಟನ್ ರಶ್ ಸೇರಿದಂತೆ ಜಲಾಂತರ್ಗಾಮಿಯಲ್ಲಿ ಸಂಚರಿಸಿದ್ದ ಎಲ್ಲ ಐದು ಮಂದಿ ಮೃತಪಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ ಟೈಟಾನಿಕ್ ಅಡಗಿನ ಅವಶೇಷಗಳನ್ನು ನೋಡೋದಕ್ಕೆ ಜಲಾಂತರ್ಗಾಮಿಯಲ್ಲಿ ತೆರಳಿದ್ದ ಓಷಿಯನ್ ಗೇಟ್ ಸಿಇಒ ಸ್ಟಾಕ್ ರಶ್ ಬ್ರಿಟನ್ ಉದ್ಯಮಿ ಅಮಿಶ್ ಹಾರ್ಡಿಂಗ್ ಪಾಲ್ ಹೆನ್ರಿ ನಾರ್ಗಿಯೋಲೆಟ್ ಪಾಕಿಸ್ತಾನದ ಉದ್ಯಮಿ ಶಹಜಾದ್ ದಾವೂದ್ ಮತ್ತು ಅವರ ಮಗ ಸುಲೇಮಾನ್ ದಾವೂದ್ ಭಾನುವಾರದಿಂದ ಕಾಣಿಸ್ತಾ ಇರಲಿಲ್ಲ ಆ ಟೈಟಾನಿಕ್ ಅಡಗು ಅವಶೇಷಗಳನ್ನ ನೋಡೋಕೆ ಹೋಗಿದ್ದರು ಜಲಾಂತರ್ಗಾಮಿಯಲ್ಲಿ ಬಟ್ ಈಗ ಮೃತಪಟ್ಟಿರೋದು ಗೊತ್ತಾಗಿದೆ ಟೈಟಾನಿಕ್ ಅಡಗಿನ ಅವಶೇಷಗಳನ್ನು ನೋಡಲು ಸಣ್ಣ ಜಲಾಂತರ್ಗಾಮಿ ಅಟ್ಲಾಂಟಿಕ್ ಸಾಗರದಲ್ಲಿ ಕಳೆದ ನಾಲ್ಕು ದಿನಗಳ ಹಿಂದೆ ನಾಪತ್ತೆಯಾಗಿತ್ತು ಇದಕ್ಕೆ ಯು ಎಸ್ ಕೋಸ್ಟ್ ಗಾರ್ಡ್ ಸಿಬ್ಬಂದಿ ತೀವ್ರವಾಗಿ ಹುಡುಕಾಟವನ್ನು ನಡೆಸಿದರು ತೊಂಬತ್ತಾರು ಗಂಟೆಗಳ ಸಾಗರದಲ್ಲಿ ಸಂಚಾರದಷ್ಟು ಆಮ್ಲಜನಕ ಮಾತ್ರ ಅದರಲ್ಲಿ ಇತ್ತು ಬಟ್ ಈಗ ಅದು ಸ್ಫೋಟಗೊಂಡು ಮೃತಪಟ್ಟಿರೋಂಥ ಅಧಿಕೃತವಾಗಿ ಗೊತ್ತಾಗಿದೆ ಇನ್ನು ದೈತ್ಯ ಟಡನಿ ಕಡಗು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ತನ್ನ ಮೊದಲ ಪ್ರಯಾಣದಲ್ಲೇ ಮಂಜುಗಡ್ಡೆಗೆ ಡಿಕ್ಕಿ ಹೊಡೆದು ಅಟ್ಲಾಂಟಿಕ್ ಸಾಗರದಲ್ಲಿ ಮುಳುಗಿತ್ತು ಈ ದುರಂತದಲ್ಲಿ ಸುಮಾರು ಸಾವಿರದ ಐನೂರಕ್ಕೆ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು ಈ ಅಡಗಿನ ಅವಶೇಷವನ್ನು ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಕಂಡುಹಿಡಿಯಲಾಗಿತ್ತು ಅಟ್ಲಾಂಟಿಕ್ನ ಆಳದಲ್ಲಿರುವ ಈ ಅವಶೇಷವನ್ನು ಅಂದಿನಿಂದ ಇಂದಿನವರೆಗೂ ವ್ಯಾಪಕವಾಗಿ ಪರಿಶೋಧನೆ ಮಾಡಲಾಗ್ತಾ ಇದೆ ಇದನ್ನೇ ಒಂಥರ ಟೂರಿಸಂ ಥರ ಮಾಡಿಕೊಂಡು ಸಬ್ಮರಿನ್ ಅದಕ್ಕೊಂದು ಸಪ್ರೇಟಾಗಿ ಒಂದು ಟೂರಿಸಂ ಥರ ಮಾಡಿ ಅದಕ್ಕೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಬೇಕು ಅಲ್ಲಿಗೆ ಹೋಗಬೇಕು ಅಂದರೆ ಸೊ ಅಲ್ಲಿ ಹೋಗಿ ನೋಡೋಕೆ ಹೋದಂಥ ಶ್ರೀಮಂತರು ವಿಶ್ವದ ಶ್ರೀಮಂತರು ಸಾಮಾನ್ಯ ಜನ ಹೋಗೋಕ್ಕಾಗಲ್ಲ ಅಲ್ಲಿ ಸಬ್ಮರಿನಲ್ಲಿ ಕೋಟ್ಯಾಂತರ ರೂಪಾಯಿ ಇರ್ತಕ್ಕಂಥ ಶ್ರೀಮಂತರು ಹೋಗಿ ಇವತ್ತು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಇಡೀ ಪ್ರಪಂಚ ದಿಗ್ಭ್ರಮೆಯನ್ನು ವ್ಯಕ್ತಪಡಿಸಿದ್ದೆ ಹೌದಾ ಈಗೂ ಉಂಟ ಈಗೆಲ್ಲ ಆಗುತ್ತಾ ತುಂಬ ಜನಕ್ಕೆ ಗೊತ್ತಿರಲಿಲ್ಲ ಸಬ್ಮರಿನಲ್ಲಿ ಹೋಗಿ ಟೈಟಾನಿಕ್ ಹಡಗೆ ಹೆಂಗೆ ಮುಳುಗೋಯ್ತು ಎಲ್ಲಿ ಮುಳುಗೋಯ್ತು ಅದರ ಅವಶೇಷಗಳು ಹೆಂಗಿದ್ದಾವೆ ಅಂತ ನೋಡೋದಕ್ಕೆ ಒಂದು ಟೂರಿಸ ಟೂರ್ ಇದೆ ಕರ್ಕೊಂಡೋಗ್ತಾರೆ ಸಬ್ಮರಿನಲ್ಲಿ ಅಂತ ಸೊ ಇದು ನೋಡಿದ್ಮೇಲೆ ತುಂಬ ಜನಕ್ಕೆ ಗೊತ್ತಾಯಿತು ಅಲ್ಲಿ ಹೋಗಿ ಸೊತೋಗಿದ್ದಾರಲ್ಲಪ್ಪ ಅಂತ ಮರುಕವನ್ನು ವ್ಯಕ್ತಪಡಿಸ್ತಾಯಿದಾರೆ ಸಂತಾಪವನ್ನು ಸೂಚಿಸಿದ್ದಾರೆ ಎಸ್ ಇನ್ನು